Aggressive drive with Stockton. Oh, that's hit it. And that's gone under the wicket as well. He's dismissed Peterson with a dramatic... Welcome back to Eddie Hit Wicket. ಇಲ್ಲಿ ಆಪರೇಷನ್ ಕಮಲವನ್ನ ಮ್ಯಾಚ್ ಫಿಕ್ಸಿಂಗ್ಗೆ ಹೋಲಿಸಬಹುದು. ಅದೆಲ್ಲ ಬಿಡಿ, ಈಗ ಎಡ್ಡಿ ಹಿಟ್ ವಿಕೆಟ್ ಆಗಿದ್ದಾಗಿದೆ. ನೆಕ್ಸ್ಟ್ ಬ್ಯಾಟ್ಸ್ಮನ್ ಯಾರು, ಕ್ಯಾಪ್ಟನ್ ಯಾರು, ಹೇಗೆ ಆಟ ಆಡ್ತಾರೆ, ಅವರಿಗೊಂದು ಗುಡ್ ಲಕ್ ಹೇಳೋಣ. ಟೀಮ್ನ ಕ್ಯಾಪ್ಟನ್ ಏನೋ ಯಡಿಯೂರಪ್ಪ, ಓಪನಿಂಗ್ ಬ್ಯಾಟ್ಸ್ಮನ್ ಯಾರು, ವಿಕೆಟ್ ಕೀಪರ್ ಯಾರು, ಕೋಚ್ ಯಾರು, ಇವಕ್ಕೆಲ್ಲ ಯಡಿಯೂರಪ್ಪನವರೇ ಉತ್ತರ ಹೇಳಬೇಕು. ಯಾಕಂದ್ರೆ ಟೀಮಿನ ಎಲ್ಲ ವಿಭಾಗಗಳಲ್ಲೂ ನಾನೊಬ್ಬನೇ ಇರಬೇಕು ಅನ್ನೋದು ಯಡಿಯೂರಪ್ಪನವರ ಅಭಿಲಾಷೆ. ಆಲ್ರೌಂಡರ್ ಯಡಿಯೂರಪ್ಪ ಒಂದು ಹಂತದಲ್ಲಂತೂ ತೆಂಡೂಲ್ಕರ್ ಕ್ರಿಕೆಟ್ನಲ್ಲಿ ಏನೇನೆಲ್ಲ ದಾಖಲೆಗಳನ್ನು ಇಟ್ಕೊಂಡಿದ್ದಾರೋ ಆ ಎಲ್ಲ ದಾಖಲೆಗಳನ್ನು ಪಾಲಿಟಿಕ್ಸ್ನಲ್ಲಿ ನಾನು ಬ್ರೇಕ್ ಮಾಡ್ತೀನಿ ಅನ್ನೋ ಹಾಗೆ ಹೊರಟಿದ್ರು. ಔಟ್ ಮಾಡೋದಕ್ಕೆ ಹೊಸ ಟೆಕ್ನಿಕ್, ಹೀಗಾಗಿ ಎದುರಾಳಿಗಳು ಈ ತೆಂಡೂಲ್ಕರ್ನ ಕಂಟ್ರೋಲ್ ಮಾಡೋದಕ್ಕೆ ಹೊಸ ದೂಸರ ಬಿಟ್ರು. ಆ ಹೊಸ ಅಸ್ತ್ರವೇ ಭೂ ಹಗರಣ. ಒಂದ ಎರಡ ಎಷ್ಟೇ ದೂಸರ ಹಾಕಿದ್ರು ಯಡಿಯೂರಪ್ಪ ಬೌಲ್ಡೂ ಆಗಲಿಲ್ಲ, ಕ್ಯಾಚು ಕೊಡಲಿಲ್ಲ, ಎಲ್ ಬಿ ಡಬ್ಲ್ಯೂನೂ ಆಗಲಿಲ್ಲ. ಅಷ್ಟು ಬಾಲ್ಗಳನ್ನು ಎದುರಿಸಿದ್ರು. ಎದುರಾಳಿ ಬೌಲರ್ಗಳು ಎಷ್ಟೇ ಅಪೀಲ್ ಮಾಡಿದ್ರು ಅಂಪೈರ್ ಬೆರಳು ಮೇಲಕ್ಕೆ ಹೋಗಲೇ ಇಲ್ಲ, ಅಲ್ಲೂ ನಾಟ್ ಔಟ್ ಆದರು. ರಕ್ಷಣಾತ್ಮಕ ಆಟ ಬೊಂಬಾಟ. ಯಾರ್ಕರ್ ಮೇಲೆ ಯಾರ್ಕರ್ ಹಾಕಿದ ರಾಜ್ಯಪಾಲರು ಫೇಲ್ ಆದರು. ಸಿಂಗಲ್ಸ್ ಕೂಡ ತೆಗೆದುಕೊಳ್ಳದೆ ಸ್ಕೋರ್ ಮಾಡಿದ ಕ್ರೆಡಿಟ್ ಯಡಿಯೂರಪ್ಪನವರದು. ಬೆಂಗಳೂರಿನಿಂದ ದೆಹಲಿಗೆ, ದೆಹಲಿಯಿಂದ ಬೆಂಗಳೂರಿಗೆ ರನ್ನಿಂಗ್ ಬಿಟ್ವೀನ್ ದಿ ವಿಕೆಟ್ಸ್ ಚೆನ್ನಾಗಿನೇ ಮಾಡಿದರು. ರನ್ಔಟ್ಗೆ ಬಂದವರೇ ರನ್ಔಟ್, ರನ್ಔಟ್ ಮಾಡೋಕೆ ಬಂದವರನ್ನೇ ರನ್ಔಟ್ ಮಾಡಿಸಿದ್ರು. ಥರ್ಡ್ ಅಂಪೈರ್ ಡಿಸಿಷನ್ ವಾಸ್ ನಾಟ್ ಔಟ್. ಎಡ್ಡಿ ಮತ್ತೆ ಸೇಫ್, ಮತ್ತೆ ಮ್ಯಾಚ್ ವಿನ್. ಚಾಂಪಿಯನ್ ಆಫ್ ಚಾಂಪಿಯನ್ಸ್, ನಾನೇ ಚಾಂಪಿಯನ್, ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ, ಇನ್ನೂ 25 ವರ್ಷ ನಾನೇ ಕ್ಯಾಪ್ಟನ್ ಅಂತೆಲ್ಲ ಎಡ್ಡಿ ಬೊಬ್ಬೆ ಹೊಡೆದ್ರು. ಲೋಕಾಯುಕ್ತ ಟೀಮ್ ಬೌಲಿಂಗ್, ಇದನ್ನೆಲ್ಲ ನೋಡ್ತಾ ಇದ್ದ ಲೋಕಾಯುಕ್ತ ಟೀಮ್ ಸೈಲೆಂಟ್ ಆಗಿ ಸ್ಕೆಚ್ ಆಗ್ತಾ ಇತ್ತು. ರಾಜಕಾರಣಿಗಳ ಥರ ಆರೋಪ ಮಾಡಲಿಲ್ಲ, ಪಕ್ಕಾ ಪ್ಲಾನ್ ಮಾಡ್ಕೊಂಡು ಬಂದು ಈ ಮೋಸದಾಟವನ್ನು ಬಯಲು ಮಾಡ್ತು. ಅಕ್ರಮ ಗಣಿಗಾರಿಕೆ ತನಿಖಾ ವರದಿಯ ಗೂಗ್ಲಿಗೆ ಬಿಜೆಪಿಯ ಬಳಿ ಉತ್ತರವೇ ಇರಲಿಲ್ಲ, ಔಟ್ ಅನ್ನಲೇಬೇಕಿತ್ತು. ಲೋಕಾಯುಕ್ತರನ್ನು ಸುಮ್ಮನೆ ಬಿಡಲಿಲ್ಲ. ಮ್ಯಾಚ್ ಶುರುವಾಗೋದಕ್ಕೆ ಮುಂಚೆನೆ ರಿಸಲ್ಟ್ ತಮ್ಮ ಪರ ಮಾಡಿಸಿಕೊಳ್ಳೋಕೆ ಡೀಲಿಗಿಳಿದಿತ್ತಂತೆ, ಅದನ್ನ ಒಪ್ಪಿಕೊಳ್ಳಲು ಇಲ್ಲ. ದೇವರ ಆಟ ನಡೆಯಲಿಲ್ಲ. ಮ್ಯಾಚ್ ಆರಂಭಕ್ಕೂ ಮುನ್ನ ಎಡ್ಡಿ ತಮ್ಮ ಟೀಮ್ನ ಮೇನ್ ಪ್ಲೇಯರ್ಗಳ ಜೊತೆ ತಿರುಪತಿಗೆ ಹೋಗಿ ಬಂದರು. ತಿಮ್ಮಪ್ಪನ ದರ್ಶನ ಕೂಡ ಚೆನ್ನಾಗಿನೇ ಆಯಿತು, ಆದರೆ ಈ ಬಾರಿ ದೇವರು ಕೂಡ ಎಡ್ಡಿ ಕಡೆ ಇರಲಿಲ್ಲ. ಯಡಿಯೂರಪ್ಪ ಹಿಟ್ ವಿಕೆಟ್. ಕೊನೆಗೂ ಎಡ್ಡಿ ಔಟ್ ಆದದ್ದು ಲೋಕಾಯುಕ್ತರ ಬೌನ್ಸರ್ಗೆ ಹಿಟ್ ವಿಕೆಟ್ ಆಗಿ. ಕ್ಷಣ ಮಾತ್ರದಲ್ಲಿ ಕ್ಯಾಪ್ಟನ್ನ ಹೆಲ್ಮೆಟ್ ಉರುಳಿ ಹೋಯಿತು. ತಲೆಯಿಂದ ಜಾರಿದ ಹೆಲ್ಮೆಟ್ ನೇರ ಸ್ಟಂಪ್ಸ್ಗೆ ಬಡಿಯಿತು, ಬೇಲ್ಸ್ ನೆಲಕ್ಕೆ ಬಿತ್ತು. ಫೈನಲಿ ಕ್ಯಾಪ್ಟನ್ ಯಡಿಯೂರಪ್ಪ ಔಟ್. ಈಗ ಟೀಮ್ನಲ್ಲಿ ಯಾರ್ಯಾರ ಪಾತ್ರ ಏನೇನಿತ್ತು
ನಾವೇ ಪಟ್ಟಿ ಮಾಡೋಣ. ತಂಡದ ನಾಯಕ ಯಡಿಯೂರಪ್ಪ, ಉಪನಾಯಕ ಕೆಎಸ್ ಈಶ್ವರಪ್ಪ, ವಿಕೆಟ್ ಕೀಪರ್ ಯಡಿಯೂರಪ್ಪ, ಆಲ್ರೌಂಡರ್ ಡಿವಿ ಸದಾನಂದ ಗೌಡ. ಲೆಕ್ಕಕ್ಕೆ ಸಿಕ್ಕೋದು ಇಷ್ಟೇ. ಮಿಕ್ಕವರ ಪಾತ್ರ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ. ಈಗ ಹೊಸ ಮ್ಯಾಚು, ಹೊಸ ಕ್ಯಾಪ್ಟನ್ನು, ಹೊಸ ಟೀಮು, ಆದರೆ ಆಪೋಸಿಟ್ ಟೀಮ್ ಮಾತ್ರ ಹಳೇದೆ. ಮ್ಯಾಚ್ ಇನ್ನೂ ಬಾಕಿ ಇದೆ, ಪಂದ್ಯ ಇನ್ನೂ 22 ತಿಂಗಳು ಬಾಕಿ ಇದೆ. ಚೆನ್ನಾಗಿ ಆಡಿದ್ರೆ ನೆಕ್ಸ್ಟ್ ಮ್ಯಾಚ್ಗೂ ಅವಕಾಶ ಇರುತ್ತೆ, ಕೆಟ್ಟದಾಗಿ ಆಡಿದ್ರೆ ಓಟು ಕೊಟ್ಟು ನೋಡ್ತಿರೋ ಪ್ರೇಕ್ಷಕರು ಸುಮ್ಮನಿರ್ತಾರಾ? ಎಂಥ ಟೀಮನ್ನೇ ಆಗಲಿ ಬದಲಿಸೋ ಶಕ್ತಿ ಇರೋದು ಓಟು ಕೊಟ್ಟಿರೋ ಪ್ರೇಕ್ಷಕರಿಗೆ. ಮ್ಯಾಚ್ ಪೂರ್ತಿ ಆಡ್ತೀವಿ ಅಂತ ಬಂದವರು ಅರ್ಧಕ್ಕೆ ಔಟ್ ಆಗಿ ಹೋಗಿದ್ದು ಕ್ರಿಕೆಟ್ ಅಂಡ್ ಪಾಲಿಟಿಕ್ಸ್ನ ಸ್ಪೆಷಾಲಿಟಿ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7. That's why it'll be interesting to see Dravid's tactics. Oh, that's it. And that's gone under the wicket as well. He's dismissed Peterson.